ಹಾಯ್ ಫ್ರೆಂಡ್ಸ್, ಬರಹ ಮಾಂತ್ರಿಕ ರವಿ ಬೆಳಗೆರೆ ಜೀವನದ ಬಗ್ಗೆ ನಿಮಗೆ ಗೊತ್ತಾ? SSLC ಫೇಲ್ ಆದ ರವಿ ಬೆಳಗೆರೆ ಈ ಮಟ್ಟಕ್ಕೆ ಬೆಳೆದಿದ್ದು ಹೇಗೆ? ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದ ಅವರ ಪಯಣ ಹೇಗಿತ್ತು? ಪಾಪಿಗಳ ಲೋಕದಲ್ಲಿ ಪ್ರಯಾಣಕ್ಕಿಳಿದ ಬೆಳಗೆರೆ ಸಾಧನೆ ಏನು ಗೊತ್ತಾ? ಬೆಂಗಳೂರು ಅಂಡರ್ವರ್ಲ್ಡ್ ಅಂದರೆ ಏನು ಅಂತ ಕನ್ನಡಿಗರ ಮುಂದೆ ತಂದ ರವಿ ಬೆಳಗೆರೆ ಇತಿಹಾಸವನ್ನು ನಾವು ನಿಮಗೆ ಹೇಳ್ತೀವಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. 1958ರ ಮಾರ್ಚ್ 15ರಂದು ಜನನ ರವಿ ಬೆಳಗೆರೆಯವರು. 1958ರ ಮಾರ್ಚ್ 15ನೇ ತಾರೀಕು ಬಳ್ಳಾರಿಯ ಸತ್ಯನಾರಾಯಣ ಪೇಟೆಯಲ್ಲಿ ಜನಿಸಿದರು. ಇವರ ತಾಯಿ ಪಾರ್ವತಮ್ಮ. ತಂದೆ ಬಗ್ಗೆ ಎಲ್ಲೂ ಜಾಸ್ತಿ ಮಾಹಿತಿ ಕೊಟ್ಟಿಲ್ಲವಾದರೂ ಬೆಳಗೆರೆಯವರೇ ಹೇಳಿಕೊಂಡಿರುವಂತೆ ಅವರ ತಂದೆಯೂ ಓರ್ವ ಬರಹಗಾರರಾಗಿದ್ದರು. ಆದರೆ ಬೀಚಿಯವರೇ ನನ್ನ ಭೌತಿಕ ತಂದೆ, ಬಯಾಲಜಿಕಲ್ ಫಾದರ್, ನಾನು ಇಷ್ಟೆಲ್ಲ ಬರೆಯಲು ಅವರೇ ಕಾರಣ ಅಂತ ಎಷ್ಟೋ ಸಲ ಹೇಳಿಕೊಂಡಿದ್ದಾರೆ ರವಿ ಬೆಳಗೆರೆಯವರು. ಬೀಚಿಯವರು ಕೂಡ ಬಳ್ಳಾರಿಯವರೇ. ರವಿ ತಮ್ಮ ಪ್ರೌಢ ಶಿಕ್ಷಣವನ್ನು ತುಮಕೂರಿನ ಸಿದ್ಧಗಂಗಾ ಹೈಸ್ಕೂಲ್ನಲ್ಲಿ ಮುಗಿಸಿದರು. ಆದರೆ ನಿಮಗೆ ಗೊತ್ತಾ, SSLCಯಲ್ಲಿ ರವಿ ಬೆಳಗೆರೆ ಫೇಲ್ ಆಗಿದ್ರು. ಜೀವನದಲ್ಲಿ ರೂಮ್ ಬಾಯ್, ರಿಸೆಪ್ಷನಿಸ್ಟ್, ನ್ಯೂಸ್ ಪೇಪರ್ ಬಾಯ್, ಮಿಲ್ಕ್ ಸೆಲ್ಲರ್, ಮೆಡಿಕಲ್ ರೆಪ್ರೆಸೆಂಟೇಟಿವ್, ಥಿಯೇಟರ್ ಗೇಟ್ ಕೀಪರ್ ಕೂಡ ಆಗಿ ರವಿ ಬೆಳಗೆರೆ ಕೆಲಸ ಮಾಡಿದರು. ಪ್ರಿಂಟಿಂಗ್ ಪ್ರೆಸ್ ಕೂಡ ತೆರೆದ್ರಾದರೂ ಅದು ಸಕ್ಸಸ್ ಕಾಣಲಿಲ್ಲ. ಆದರೆ ಏನಾದರೂ ಮಾಡಬೇಕು ಅನ್ನೋ ಛಲ ಇತ್ತಲ್ಲ. ಸೊ SSLC ಫೇಲ್ ಆಯಿತು ಅಂತ ಅಲ್ಲಿಗೆ ಓದು ನಿಲ್ಲಿಸ್ಬಿಡ್ಲಿಲ್ಲ. ರವಿ ಬೆಳಗೆರೆ ತಮ್ಮ ಶಿಕ್ಷಣವನ್ನು ಮುಂದುವರೆಸಿ ಬಳ್ಳಾರಿಯಲ್ಲಿ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದಲ್ಲಿ MA ಪದವಿಯನ್ನು ಪಡ್ಕೊಂಡ್ರು. ನಂತರ ಬಳ್ಳಾರಿ, ಹಾಸನ, ಹುಬ್ಬಳ್ಳಿಯಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಪತ್ರಿಕೋದ್ಯಮದತ್ತ ಒಲವು, ಬೆಂಗಳೂರಿಗೆ ಪಯಣ. ನಂತರ ಕರ್ಮವೀರ ಪತ್ರಿಕೆಯಲ್ಲಿ ಕೆಲಸಕ್ಕೆ ಸೇರಿದ ರವಿ ಬೆಳಗೆರೆ ಬದುಕು ಮತ್ತೊಂದು ತಿರುವನ್ನು ಪಡೆದುಕೊಳ್ತು. ಹೀಗೆ ಬೆಂಗಳೂರಿಗೆ ಬಂದ ಅವರು ಕ್ರೈಮ್ ಸಂಬಂಧಿತ ವರದಿಗಳನ್ನು ಬರಿತಾ ಇದ್ರು. ಅವು ತುಂಬ ಫೇಮಸ್ ಆದವು. ನಂತರ ಅವರಿವರ ಸಹಾಯದಿಂದ 1995ರಲ್ಲಿ ಹಾಯ್ ಬೆಂಗಳೂರು ಅನ್ನುವ ವೀಕ್ಲಿ ಟ್ಯಾಬ್ಲಾಯ್ಡ್ ಶುರು ಮಾಡಿದರು. ಪದ್ಮನಾಭನಗರದ ಒಂದು ಸಣ್ಣ ಕಚೇರಿಯಲ್ಲಿ ಶುರುವಾದ ಈ ಟ್ಯಾಬ್ಲಾಯ್ಡ್ ಸಕ್ಸಸ್ ಕಾಣೋಕೆ ಜಾಸ್ತಿ ದಿನ ಬೇಕಾಗಲಿಲ್ಲ. ಇದರ ಲವ್ಲವಿಕೆ, ಬಾಟಮ್ ಐಟಮ್, ಖಾಸ್ ಬಾತ್ ಮತ್ತು ಬೆಂಗಳೂರು ಅಂಡರ್ವರ್ಲ್ಡ್ ಕುರಿತ ಪಾಪಿಗಳ ಲೋಕದಲ್ಲಿ ಅನ್ನೋ ಕಾಲಮ್ಗಳು ಜನರಿಗೆ ತುಂಬ ಇಷ್ಟವಾದವು. ಚಳಿ ಹೊತ್ತಲ್ಲಿ ಬಿಸಿ ಬಿಸಿ ದೋಸೆ ಸೇಲಾಗೋ ರೀತಿಯಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆ ಸೇಲಾಗೋಕೆ ಶುರುವಾಯಿತು. ಜನ ಕಾದು ಕುಳಿತು ಪತ್ರಿಕೆ ಬಂದ ಕೂಡಲೇ ತಗೊಂಡು ಓದೋಕೆ ಶುರು ಮಾಡಿದರು. ಹೀಗೆ ಸಣ್ಣದಾಗಿ ಹುಟ್ಟಿದ ಹಾಯ್ ಬೆಂಗಳೂರು ಕರ್ನಾಟಕದ ಮನೆ ಮಾತಾಯಿತು. 5 ವರ್ಷಗಳಲ್ಲಿ ಅತಿ ಹೆಚ್ಚು ಸೇಲಾದ ಪತ್ರಿಕೆ ಅನ್ನೋ ಹೆಸರನ್ನು ಪಡೆದುಕೊಳ್ತು. ಇದರಲ್ಲಿ ಬೆಂಗಳೂರು ಅಂಡರ್ವರ್ಲ್ಡ್ ಲೋಕದ ಜೊತೆಗೆ ರಾಜಕಾರಣಿಗಳ ಬಣ್ಣವನ್ನು ಕೂಡ ಬಯಲು ಮಾಡುತ್ತಾ ಸಾಗಿದ್ರು ರವಿ ಬೆಳಗೆರೆ. ಆವಾಗ ಹಾಯ್ ಬೆಂಗಳೂರು ಅಭಿಮಾನಿಗಳು ಮಾತನಾಡಿಸಿದ್ದು ಇಷ್ಟೇ, ರವಿ ಬೆಳಗೆರೆಗೆ ಮೀಟ್ರು ಗುರು, ಹೆಂಗೆಲ್ಲ ಚಾರ್ಟ್ಸ್ ಬರಿತಾ ನೋಡುವಂತ. ಓ ಮನಸ್ಸೇ ಜೊತೆ 70 ಪುಸ್ತಕಗಳು. ಹಾಯ್ ಬೆಂಗಳೂರು ಸಕ್ಸಸ್ ಆದಮೇಲೆ ರವಿ ಬೆಳಗೆರೆ ಓ ಮನಸ್ಸೆ ಅನ್ನೋ ಮ್ಯಾಗಝೀನ್ ಶುರು ಮಾಡಿದರು. ಇದರಲ್ಲಿ ಬದುಕಿನಲ್ಲಿ ಯಶಸ್ಸಿಗಾಗಿ ಯುವಕರು ಮಾಡುವ ಸರ್ಕಸ್ಗಳ ಬಗ್ಗೆ ವಿವರಿಸಿದ ರವಿ ಬೆಳಗೆರೆ ಯುವಕರು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ರು. ಅದೃಷ್ಟ ಅನ್ನೋ ರೀತಿಯಲ್ಲಿ ಇದು ಕೂಡ ಸಕ್ಸಸ್ ಆಯಿತು. ಇಷ್ಟೆಲ್ಲ ಸಕ್ಸಸ್ ಕಂಡ್ರೂ ಅವರ ಬರೆಯೋ ಹುಚ್ಚು ಮಾತ್ರ ಹೋಗಲೇ ಇಲ್ಲ. ನಿರಂತರವಾಗಿ ಬರವಣಿಗೆ ಮುಂದುವರೆಸಿದ ರವಿ ಕಾದಂಬರಿ, ಅನುವಾದ, ಕಥಾ ಸಂಕಲನ, ಅಂಕಣ ಬರಹಗಳು, ಜೀವನ ಕಥನ ಸೇರಿದಂತೆ ಸುಮಾರು 70 ಪುಸ್ತಕಗಳನ್ನು ಬರೆದಿದ್ದಾರೆ. ಪಾಪಿಗಳ ಲೋಕದಲ್ಲಿ, ಭೀಮಾ ತೀರದ ಹಂತಕರು, ಪಾತಕಿಗಳ ಕುರಿತ ಪುಸ್ತಕಗಳಾಗಿದ್ದರೆ ಮಾಂಡೋವಿ, ಮಾಟಗಾತಿ, ಸರ್ಪ ಸಂಬಂಧ ಕಾದಂಬರಿಗಳಾಗಿದ್ವು. ಹಿಮಾಲಯನ್ ಬ್ಲಂಡರ್ 1962ರ ಭಾರತ ಚೀನಾ ಯುದ್ಧ ಕುರಿತ ಮಾಹಿತಿಯನ್ನೊಳಗೊಂಡ ಅನುವಾದ ಪುಸ್ತಕವಾಗಿತ್ತು. ಇವುಗಳ ಪೈಕಿ ಪಾಪಿಗಳ ಲೋಕದಲ್ಲಿ ಭೀಮಾ ತೀರದ ಹಂತಕರು ಪುಸ್ತಕ ಕಾಪಿ ಮಾಡಿದ್ದಾರೆ ಅಂತ ಓಂ ಮತ್ತು ಭೀಮಾ ತೀರದಲ್ಲಿ ಸಿನಿಮಾ ನಿರ್ದೇಶಕರೊಂದಿಗೆ ಕಿರಿಕ್ ಕೂಡ ಮಾಡಿಕೊಂಡ್ರು. ರಾಜ್ಕುಮಾರ್, ಲೀಲಾವತಿ ಮತ್ತು ವಿನೋದ್ ರಾಜ್ ಕುರಿತು ಅವರು ಬರೆದಂತಹ ರಾಜ್ ಲೀಲಾ ವಿನೋದ ಕೂಡ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಟಿವಿ ಕಾರ್ಯಕ್ರಮ, ಸಿನಿಮಾಗಳಲ್ಲಿ ನಟನೆ. ETVಯಲ್ಲಿ ರವಿ ಬೆಳಗೆರೆ ಕ್ರೈಮ್ ಡೈರಿ ಅಂತ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ರು. ಅದರ ನಿರ್ಮಾಪಕ, ಬರಹಗಾರ, ಧ್ವನಿ ಎಲ್ಲರೂ ಇವರೇ ಆಗಿದ್ರು. ಇದು ರವಿಯವರಿಗೆ ಟಿವಿಯಲ್ಲೂ ಹೆಸರನ್ನು ತಂದುಕೊಡ್ತು. ಅವರ ವಾಯ್ಸ್, ಸ್ಟೋರಿ ಹೇಳುವ ವಿಧಾನ ಜನರಿಗೆ ತುಂಬ ಇಷ್ಟವಾಯಿತು. ನಂತರದಲ್ಲಿ ತೆರೆ ಕಂಡ ಡೆಡ್ಲಿ ಸೋಮಾ ಚಿತ್ರಕ್ಕೂ ರವಿ ಬೆಳಗೆರೆ ಹಿನ್ನೆಲೆ ಧ್ವನಿಯಾದರು. ನಂತರ ಇವರು ನಡೆಸಿಕೊಟ್ಟ ಎಂದೂ ಮರೆಯದ ಹಾಡು ಕೂಡ ಎಲ್ಲರಿಗೂ ಇಷ್ಟವಾಯಿತು. ಗಂಡ ಹೆಂಡತಿ, ಮಾದೇಶ, ವಾರಸ್ದಾರ ಸಿನಿಮಾಗಳಲ್ಲಿ ನಟಿಸಿದ ಇವರು ಮುಕ್ತ ಧಾರಾವಾಹಿಯಲ್ಲಿ ಜಡ್ಜ್ ಪಾತ್ರ ನಿಭಾಯಿಸಿದರು. ಅಷ್ಟೇ ಯಾಕೆ, ನಮ್ಮ ರಾಜ್ಯದ ಮಾಜಿ ಸಿಎಂ ಮತ್ತು ಓರ್ವ ನಟಿಯ ಲವ್ ಸ್ಟೋರಿಯ ಕುರಿತು ಮುಖ್ಯಮಂತ್ರಿ ಐ ಲವ್ ಯು ಅನ್ನುವ ಸಿನಿಮಾ ನಿರ್ದೇಶನಕ್ಕೆ ಪ್ರಯತ್ನ ಪಟ್ಟರು. ಆದರೆ ಆ ಮಾಜಿ ಸಿಎಂ ಅವರ ತಂದೆ ಕೋರ್ಟ್ ಮೂಲಕ ಸ್ಟೇ ತಂದ ಪರಿಣಾಮ ಆ ಸಿನಿಮಾ ತೆರೆ ಕಾಣಲಿಲ್ಲ. ವಿವಾದಕ್ಕೂ ರವಿ ಬೆಳಗೆರೆಗೂ ಯಾವಾಗಲೂ ಹತ್ತಿರದ ಸಂಬಂಧ. ನಟಿ ರೂಪಿಣಿಯವರ ಬಗ್ಗೆ ಬರೆದ ಲೇಖನವೊಂದು ತುಂಬಾ ವಿವಾದಕ್ಕೀಡಾಗಿತ್ತು. ಅಷ್ಟೇ ಯಾಕೆ, ಈಗ ಮೈಸೂರು ಸಂಸದರಾಗಿರುವ ಪ್ರತಾಪ್ ಸಿಂಹ 2010ರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿದ್ದರು. ಆಗ ರವಿ ಬೆಳಗೆರೆಯವರು ಪ್ರತಾಪ್ ಸಿಂಹರನ್ನ ಬಾಯಿಗೆ ಬಂದಂತೆ ಟೀಕಿಸಿದರು, ಅವಮಾನಕಾರಿ ಮಾತುಗಳನ್ನಾಡಿದರು. ಯಾವ ಮಟ್ಟಿಗೆ ಅಂದರೆ, ಕೊನೆಗೆ ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕಾಯಿತು. ನಂತರ ಪತ್ರಿಕೆ ಸಂಪಾದಕರಾಗಿದ್ದ ವಿಶ್ವೇಶ್ವರ ಭಟ್ ಕೂಡ ರಾಜೀನಾಮೆ ನೀಡಿದರು. ನಂತರ ಪ್ರತಾಪ್ ಸಿಂಹ ಕೂಡ ತಮ್ಮ ವೆಬ್ಸೈಟ್ನಲ್ಲಿ ರವಿ ಅವರನ್ನು ಟೀಕಿಸಿದರು. ಬೆಳಗೆರೆ ವಿರುದ್ಧ ಕೊಲೆಗೆ ಸುಪಾರಿ ಆರೋಪ. ರವಿ ಬೆಳಗೆರೆ ಮೊದಲಿಗೆ ತಮ್ಮದೇ ಲೆಕ್ಚರರ್ ಆಗಿದ್ದ, ತಮಗಿಂತ 10 ವರ್ಷ ದೊಡ್ಡವರಾದ ಲಲಿತಾ ಅನ್ನೋರನ್ನ ಮದುವೆಯಾಗಿದ್ರು. ಇವರಿಂದ ರವಿ ಬೆಳಗೆರೆಯವರಿಗೆ 3 ಮಕ್ಕಳಾದರು. ಇವರ ಪೈಕಿ ಮಗಳಾದ ಭಾವನಾರನ್ನ ನಟ ಶ್ರೀನಗರ ಕಿಟ್ಟಿ ಲವ್ ಮಾಡಿ ಮದುವೆಯಾಗಿದ್ದಾರೆ. ಆದರೆ ನಂತರದಲ್ಲಿ ಹಾಯ್ ಬೆಂಗಳೂರು ಕಚೇರಿಯಲ್ಲಿ ಸಹೋದ್ಯೋಗಿಯಾಗಿದ್ದ ಯಶೋಮತಿ ಅನ್ನೋರನ್ನ ಮದುವೆಯಾದರು. ಇವರಿಂದ ಓರ್ವ ಮಗನ ಜನನವಾಯಿತು, ಅವನೇ ಹಿಮವಂತ. ಆದರೆ 2017ರಲ್ಲಿ ರವಿ ಬೆಳಗೆರೆ ತಮ್ಮ ಸಹೋದ್ಯೋಗಿಯಾದ ಸುನಿಲ್ ಹೆಗ್ಗರವಳ್ಳಿ ಹತ್ಯೆಗೆ ಸಂಚು ರೂಪಿಸಿದ್ದರು ಅನ್ನೋದು ಬೆಳಕಿಗೆ ಬಂದಿತ್ತು. ಅದಕ್ಕಾಗಿ ಸುಪಾರಿ ಕೂಡ ಕೊಟ್ಟಿದ್ದರು ಅನ್ನೋದು ಬೇರೆ ಯಾವುದೋ ಕೇಸ್ನ ತನಿಖೆ ವೇಳೆ ಬಹಿರಂಗವಾಗಿತ್ತು. ಈ ವೇಳೆ ಬಂಧನಕ್ಕೊಳಗಾಗಿದ್ದ ರವಿ ಬೆಳಗೆರೆ ಕೆಲ ದಿನ ಜೈಲಿನಲ್ಲೂ ಕಾಲ ಕಳಿಬೇಕಾಯಿತು. ಆದರೆ ಸಿಸಿಬಿ ಅಧಿಕಾರಿಗಳು ಕಾರಿನಲ್ಲಿ ಕರೆದೊಯ್ಯುವಾಗಲೂ ಸಿಗರೇಟ್ ಸೇದುತ್ತಾ ಮಾಧ್ಯಮಗಳಿಗೆ ಪೋಸ್ ಕೊಟ್ಟಿದ್ದ ಬೆಳಗೆರೆ ತಮ್ಮ ಪ್ರಭಾವ ಎಷ್ಟು ಅಂತ ಪ್ರದರ್ಶಿಸಿದರು. ಪ್ರಾರ್ಥನಾ ಶಾಲೆಯ ಸಂಸ್ಥಾಪಕ ಇವರು ಬೆಂಗಳೂರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿದ್ದಾರೆ. ಅದರ ಹೆಸರು ಪ್ರಾರ್ಥನಾ. ಇಲ್ಲಿ ವಿಶೇಷ ಅಂದರೆ, ಶಾಲೆಗೆ ಸೇರಿಸುವ ಫಾರಂನಲ್ಲಿ ಜಾತಿಯ ಕಾಲಂ ಇಲ್ಲವೇ ಇಲ್ಲ. ಇಲ್ಲಿ ಸುಮಾರು 8,000ಕ್ಕೂ ಅಧಿಕ ಮಕ್ಕಳು ಓದುತ್ತಿದ್ದಾರೆ. ಇನ್ನು ರವಿ ಬೆಳಗೆರೆಯವರ ಪುಸ್ತಕಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಜೀವಮಾನದ ಸಾಧನೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಬಂದಿವೆ. 2019ರಲ್ಲಿ ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲೂ ಸ್ಪರ್ಧಿಯಾಗಿ ಭಾಗವಹಿಸಿದರು. ತಮ್ಮ ಕೊನೆಯ ದಿನಗಳಲ್ಲಿ ರವಿ ಬೆಳಗೆರೆ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ರು. ಫ್ರೆಂಡ್ಸ್, ಇದು ಎಷ್ಟೋ ಜನರಿಗೆ ಬರೆಯುವ ರೀತಿಯನ್ನು ಕಲಿಸಿದ, ಓದುವ ಹುಚ್ಚು ಹತ್ತಿಸಿದ ರವಿ ಬೆಳಗೆರೆಯವರ ಜೀವನದ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ರವಿ ಬೆಳಗೆರೆಯವರ ಪ್ರತಿಯೊಬ್ಬ ಅಭಿಮಾನಿಗೂ ಶೇರ್ ಮಾಡಿ. ಮಸ್ತ್ ಮಗಾ .comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.